ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ರೊಮ್ಯಾಂಟಿಕ್ ಸ್ಟೋರಿ ನನ್ನ ಮದುವೆ ಕತೆ ಅಪ್ಪ ನಾಲ್ಕು ವರ್ಷ ಹಾಸ್ಟೆಲಲ್ಲಿದ್ದು ಸಾಕಾಗಿದೆ ನನಗೆ ನಾನಂತೂ ಡಿಗ್ರಿನ ಊರಲ್ಲಿದ್ದೇ ಓದೋದು ಎಂದು ಒಂದೇ ಸಮಯ ಹಠ ಹಿಡಿದು ಕುಳಿತಿದ್ದೆ ಊರಿಗೆ ಬಂದರೆ ದಿನಾನೂ ಬಸ್ಸಲ್ಲಿ ಹೋಗಿ ಬಂದು ಮಾಡಬೇಕು ಪುಟ್ಟ ಇನ್ನು ಮೂರು ವರ್ಷ ಅಷ್ಟೇ ಅಲ್ವಾ ಇಲ್ಲಿ ಟೀಚಿಂಗ್ ತುಂಬ ಚೆನ್ನಾಗಿದೆ ಎಂದು ಅಪ್ಪ ಪುಸಲಾಯಿಸುತ್ತಿದ್ದರು ಅಪ್ಪ ಅಲ್ಲೂ ಟೀಚಿಂಗ್ ಚೆನ್ನಾಗೇ ಇರುತ್ತೆ ಬಿ ಎಸ್ ಸಿ ಓದೋಕ್ಕೆ ಯಾಕಿಷ್ಟು ಬಿಲ್ಡಪ್ ನೀವೇನೇ ಹೇಳಿದರೂ ಅಷ್ಟೇ ನಾನಂತೂ ಹಳ್ಳಿಗೆ ಬರ್ತೀನಿ ಅಷ್ಟೇ ಹಾಸ್ಟೆಲ್ ವಾಸದಿಂದ ಬೇಸೆತ್ತು ಇದೇ ಕೊನೆ ಮಾತು ಎಂಬಂತೆ ನುಡಿದೆ ನನ್ನ ಹಠಕ್ಕೆ ಕಟ್ಟು ಬಿದ್ದು ಅಪ್ಪನೂ ಒಪ್ಪಿದರು ಊರಿಗೆ ಬಂದಿದ್ದೆ ಎಲ್ಲರೂ ಖುಷಿಪಟ್ಟರೆ ಅಮ್ಮ ಕಾವ್ಯ ಇನ್ನು ಮೂರು ವರ್ಷ ಹಾಸ್ಟೆಲಲ್ಲಿ ಇದ್ದಿದ್ದರೆ ಓದಿ ಮುಗೀತಿತ್ತು ಎಂದು ರಾಗ ಹೇಳಿದರು ಹಾಂ ನಾಲ್ಕು ವರ್ಷ ಹಾಸ್ಟೆಲಲ್ಲಿ ಇರ್ತೀನಿ ಓದ್ ಮುಗ್ದಿದ ತಕ್ಷಣ ಮದುವೆ ಮಾಡ್ಬಿಡಿ ಆಮೇಲೆ ಮನೆಗೆ ಹೋಗ್ತೀನಿ ಈ ಮನೆಯಲ್ಲಿ ನಾನಿರೋದು ಇಷ್ಟ ಇಲ್ಲ ಅಲ್ವಾ ನಿಮ್ಗೆ ನಿಜವಾಗ್ಲೋ ನಾನು ಮಗ್ಲಾ ಎಂದು ಕೇಳಿದ್ದೇ ತಡ ಅಮ್ಮನನ್ನ ಹೊಡೆಯೋಕೆ ಅಂತ ಅಟ್ಟಿಸ್ಕೊಂಡ್ ಬಂದ್ರು ಅವರ ಕೈಗೆ ಸಿಗದೆ ಓಡಿ ಹೋಗುತ್ತಿದ್ದವಳು ಇದರಿಗೆ ಬಂದವರನ್ನು ನೋಡದೆ ಡಿಕ್ಕಿ ಹೊಡೆದು ಬಿಟ್ಟೆ ಅವರ ಕೈಯಲ್ಲಿದ್ದ ತೆಂಗಿನಕಾಯಿ ಬುಟ್ಟಿ ಕೆಳಗಡೆ ಬಿತ್ತು ಪುಣ್ಯ ಸಿಪ್ಪೆ ಸುಳ್ದಿರ್ಲಿಲ್ಲ ಇಲ್ಲ ಅಂದಿದ್ದರೆ ಎಲ್ಲಾ ಪೀಸ್ ಪೀಸ್ ಆಗಿ ಅದಕ್ಕೂ ನಾನೇ ಬಯಸ್ಕೊಳ್ಬೇಕಿತ್ತು ಅಯ್ಯೋ ಶರತ್ ಏನಾಗಿಲ್ಲ ಅಲ್ವಾ ಎಂದು ಅಮ್ಮ ಅವರನ್ನು ಕೇಳ್ತಾ ಇದ್ದರು ಇದ್ಯಾವುದಪ್ಪ ಹೊಸ ಕ್ಯಾರೆಕ್ಟರ್ ಅಮ್ಮ ಇಷ್ಟು ಕಾಳಜಿಯಿಂದ ಮಾತಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ಅಪ್ಪ ಬಂದು ಕಾವ್ಯ ಇವನು ಭಾಗ್ಯ ಅತ್ತೆ ಮಗ ಶರತ್ ಅಂತ ಶರತ್ ನನ್ನ ಮಗಳು ಕಾವ್ಯ ಎಂದು ಇಬ್ಬರನ್ನೂ ಪರಿಚಯ ಮಾಡಿಸಿದರು ನಾನು ಮುಘನಕ್ಕೂ ಸಾರಿ ಎಂದೆ ಹಾ ಇಟ್ಸ್ ಓಕೆ ಎಂದವರು ತಗೊಳ್ಳಿ ಮಾವ ಎಂದು ಬುಟ್ಟಿ ಕೊಡಲು ಬಂದರು ಹೇ ಬಾರ ಒಳಗೆ ಎಂದು ಅಪ್ಪ ಒಳಗಡೆ ಕರೆದುಕೊಂಡು ಬಂದರು ಅಮ್ಮ ಟೀ ಮಾಡಲು ಹೋದರೆ ನಾನು ಅವರ ಹಿಂದೆ ಹೋಗಿ ಅಮ್ಮ ಭಾಗ್ಯ ಅತ್ತೆಗೆ ಒಬ್ಬನೇ ಮಗ ಅಲ್ವಾ ಇರೋದು ಎಂದೆ ಇಲ್ಲ ಕಣೆ ಇಬ್ಬರು ಗಂಡ್ಮಕ್ಳು ಇವನು ಚಿಕ್ಕಂದಿನಿಂದಲೂ ಬೆಂಗಳೂರಿನಲ್ಲಿ ಅವರ ಚಿಕ್ಕಪ್ಪನ ಮನೆಯಲ್ಲಿದ್ದೋ ಓದಿದ್ದು ಹಾಗಾಗಿ ನೀನು ನೋಡಿಲ್ಲ ಅಷ್ಟೇ ಬಿ ಎಸ್ಸಿ ಅಗ್ರಿಕಲ್ಚರ್ ಓದಿದ್ದಾನೆ ಕೃಷಿಯಲ್ಲಿ ಸಾಧನೆ ಮಾಡಬೇಕು ಅನ್ನೋದು ಅವನ ಕನಸು ಅದಕ್ಕೆ ಓದು ಮುಗಿದ ತಕ್ಷಣ ಹಳ್ಳಿಗೆ ಬಂದಿದ್ದಾನೆ ಈಗ ಸಂತೋಷನ ಮದುವೆ ಗೊತ್ತಾಗಿದೆ ವರ್ಷದ ನಂತರ ಮದುವೆ ಹೊಲದ ಕೆಲಸ ಎಲ್ಲ ಇವನದೇ ಸಿಟಿಯಲ್ಲಿ ಇದ್ದು ಬಂದಿದ್ದರೋ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಗೊತ್ತಾ ಎಂದು ಗುಣಗಾನ ಮಾಡ್ತಾ ಇದ್ದರೋ ಏನು ಅವರೊಬ್ಬರೇ ಕೆಲಸ ಮಾಡ್ತಾರೆ ಅನ್ನೋ ರೀತಿ ಹೇಳಬೇಡ ನಮ್ಮ ಮಲೆನಾಡಿನ ಜನ ಅಂದಮೇಲೆ ಕೆಲಸ ತಿಳ್ಕೊಂಡಿರಬೇಕು ಮತ್ತೆ ಎಂದು ಹೇಳಿದೆ ಕೊಬ್ಬು ಕಣೆ ನಿಂಗೆ ನಿನ್ನ ಮದುವೆ ಆಗೋ ಪುಣ್ಯಾತ್ಮ ಎಲ್ಲಿದ್ದಾನೋ ಏನೋ ನನ್ನ ಅಳಿಯನ್ನ ಆ ದೇವರೇ ಕಾಪಾಡಬೇಕು ಎಂದರು ಪ್ರೇಮ ಅವರೇ ಮೊದಲು ಟೀ ಕೊಡಿ ಆಮೇಲೆ ಅಳಿಯನ್ ಬಗ್ಗೆ ಯೋಚನೆ ಮಾಡುವಂತೆ ಎಂದು ಲೋಟ ಪಡೆದು ಹೊರಬಂದೆ ಅಪ್ಪ ನನ್ನ ಓದಿನ ಬಗ್ಗೆ ಅವರ ಜೊತೆ ಮಾತಾಡ್ತಾ ಹಾಸ್ಟೆಲಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಎಂದರು ಅಷ್ಟರಲ್ಲಿ ಅಜ್ಜಿ ಏನೂ ಶೇಖರ ನಿಂದು ಮಗು ಮನೆಗೆ ಬಂದಾಗ್ನಿಂದ ಮುಚ್ಚು ಬಾಯಿ ಎಂದರು ಆಹಾ ಬಂಗಾರದಂತ ಮಾತು ಅಜ್ಜಿ ಎಂದು ಅಜ್ಜಿ ಕೆನ್ನೆಗೆ ಮುತ್ತಿಟ್ಟೆ ಅದನ್ನು ನೋಡಿದ ಅಪ್ಪ ಅಲ್ಲಿಗೆ ಸರಿ ಹೋಯ್ತು ಎಂದರೆ ಶರತ್ ಮುಗಳ್ನಕ್ಕರು ಅವರ ಕಡೆ ನೋಡಿದ ತಕ್ಷಣ ಕಣ್ಣು ಕೆಳಗೆ ಮಾಡಿದರು ಅವರನ್ನು ನೋಡಿ ನಾನು ಮುಘನಕ್ಕೆ ಮರುದಿನ ಹೋಗಿ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ದೂ ಆಯಿತು ಕಾಲೇಜ್ಗೆ ಹೋಗೋಕೆ ಶುರು ಮಾಡಿದ್ದೂ ಆಯಿತು ಒಮ್ಮೊಮ್ಮೆ ಬಸ್ಸಲ್ಲಿ ಹೋಗುತ್ತಿದ್ದರೆ ಒಮ್ಮೊಮ್ಮೆ ಅಪ್ಪ ಡ್ರಾಪ್ ಮಾಡ್ತಾ ಇದ್ದರು ವಾಪಸ್ ಬಸ್ಸಲ್ಲಿ ಬರುವುದು ಕಾಮನ್ ಆಗಿತ್ತು ಹಾಗೆ ತಿಂಗಳು ಕಳೆಯಿತು ಒಂದು ದಿನ ಬಸ್ಸಲ್ಲಿ ಬರ್ತಾ ಇರಬೇಕಾದರೆ ನಮ್ಮ ಕಾಲೇಜ್ ಹುಡುಗಿಯ ಜೊತೆ ಯಾರೋ ಅಸಭ್ಯವಾಗಿ ವರ್ತಿಸಿದ ಅಂತ ಗಲಾಟೆ ಶುರುವಾಯಿತು ಆಗ ಆ ವ್ಯಕ್ತಿಗೆ ಯಾರೋ ಕೆನ್ನೆಗೆ ಹೊಡೆದು ಆ ಹುಡುಗಿಯ ಬಳಿ ಕ್ಷಮೆ ಕೇಳುವಂತೆ ಮಾಡಿದರು ಯಾರಪ್ಪ ಅದು ಎಂದು ನೋಡಿದರೆ ಶರತ್ ಹೋ ಪರವಾಗಿಲ್ವೆ ಎಂದು ಉಬ್ಬೇರಿಸಿದೆ ನನ್ನ ಫ್ರೆಂಡ್ಸ್ ಸಂಧ್ಯಾ ಶರತ್ ಅಣ್ಣ ಎಷ್ಟು ಒಳ್ಳೆಯವರು ಎಂದಳು ಏನು ಅಣ್ಣನಾ ಅವ್ರು ನಿನ್ಗೆ ಹೇಗೆ ಗೊತ್ತು ಎಂದೆ ಆಶ್ಚರ್ಯದಲ್ಲಿ ನಮ್ಮನೆ ಹತ್ರನೇ ಅವ್ರ ಮನೆ ಇರೋದು ಮರ್ತೋಯ್ತಾ ಎಂದು ಎಲ್ಲರ ಹತ್ತಿರನೂ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ ಎಂದು ಹೊಗಳೋಕೆ ಶುರು ಮಾಡಿದಳು ಅವಳ ಮಾತು ಕೇಳಿ ಮಿಸ್ಟರ್ ಶರತ್ ತುಂಬಾ ಒಳ್ಳೆಯವರು ಅನ್ಕೊಂಡೆ ಹೀಗೆ ದಿನಗಳು ಕಳೆದೋ ನನಗೆ ಎಕ್ಸಾಮ್ ಶುರುವಾದವು ಮೊನ್ನೆ ತಾನೇ ಊರಿಗೆ ಬಂದ ಹಾಗೆ ಇದೆ ಆಗಲೇ ಒಂದು ವರ್ಷ ಹಾಗೆ ಬಿಟ್ಟಿತು ಇದನ್ನೆಲ್ಲ ಓದ್ಬೇಕಾ ಎಂದು ಯೋಚಿಸುತ್ತಾ ಬುಕ್ ಹಿಡಿದುಕೊಂಡು ಕುಳಿತಿದ್ದೆ ಮಾವಾ ಮಾವಾ ಎಂದು ಕೂಗಿದ ಧ್ವನಿ ಕೇಳಿ ಹೊರಗೆ ಹೋಗಿ ನೋಡಿದೆ ಶರತ್ ನಿಂತಿದ್ದೆರೋ ಅಪ್ಪ ಇಲ್ಲ ಎಂದೆ ಹೌದಾ ಅತ್ತೆ ಎಂದರೋ ಸುತ್ತಮುತ್ತ ನೋಡುತ್ತಾ ಅಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಎಂದೆ ನಾನು ಆಮೇಲೆ ಬರ್ತೀನಿ ಎಂದು ಗಡಿಬಿಡಿಯಲ್ಲಿ ಹೊರಟೇ ಬಿಟ್ಟರು ರೀ ಮಿಸ್ಟರ್ ಶರತ್ ಈಗ ಬರ್ತಾರೆ ಕುತ್ಕೊಳ್ಳಿ ಎಂದೆ ಇಲ್ಲ ಪರವಾಗಿಲ್ಲ ಎಂದರು ರೀ ನಾನೇ ನಿಮ್ಮನ್ನ ತಿನ್ಬಿಡಲ್ಲ ಕುತ್ಕೊಳ್ಳಿ ಸುಮ್ಮನೆ ಎಂದೆ ಹೊರಗಡೆ ಚೇರ್ ಮೇಲೆ ಅವರು ಕುಳಿತರೆ ನಾನು ಬಾಗಿಲ ಬಳಿ ನಿಂತುಕೊಂಡು ಅಮ್ಮ ಬರೋದಾರಿ ಕಾಯ್ತಾ ಇದ್ದೆ ಅವರು ಮೊಬೈಲ್ ನೋಡುತ್ತಿದ್ದವರೋ ಆಗಾಗ ತಲೆ ಎತ್ತಿ ನೋಡುತ್ತಿದ್ದರು ನಾನು ನೋಡಿದ ತಕ್ಷಣ ಮತ್ತೆ ತಲೆ ತಗ್ಗಿಸಿ ಬಿಡುತ್ತಿದ್ದರು ಅವರ ವರ್ತನೆ ನೋಡಿ ಮೋಜಿನಿಸಿತು ನನಗೆ ಹೀಗೂ ಇರ್ತಾರ ಹುಡುಗರೋ ನೋಡಿದರೆ ಬೆಂಗಳೂರಲ್ಲಿ ಬೆಳೆದಿದ್ದು ಇವರು ಎಂದುಕೊಳ್ಳುತ್ತಿದ್ದೆ ಅಷ್ಟರಲ್ಲಿ ಅಮ್ಮ ಬಂದರು ಅವರ ಜೊತೆ ಮಾತನಾಡಿ ಮನೆಗೆ ಬರಲು ಹೇಳಿ ಹೋದರೋ ಸಂಜೆ ಶರತ್ ಅವರ ಮನೆಗೆ ನನ್ನನ್ನು ಕರೆದುಕೊಂಡು ಹೋದರು ಅಮ್ಮ ಅವರ ಅಣ್ಣನ ಮದುವೆ ಇದ್ದಿದ್ದರಿಂದ ಮದುವೆಗೆ ಮುಂಚೆ ಮಾಡೋ ಕೆಲವು ಪೂಜೆಗಳನ್ನ ಮಾಡ್ತಾ ಇದ್ದರು ಮನೆಗೆ ಹೋದ ತಕ್ಷಣ ಭಾಗ್ಯತೆ ಕಾವ್ಯ ಎಷ್ಟು ದಿನ ಆಯ್ತಮ್ಮ ನಿನ್ನ ನೋಡಿ ತುಂಬ ಮುದ್ದಾಗಿ ಕಾಣ್ತಾ ಇದೀಯಾ ಎಂದು ದೃಷ್ಟಿ ತೆಗೆದರು ಪ್ರಕಾಶ್ ಮಾವ ಬಂದು ಹೇಗಿದೀಯ ಪುಟ್ಟ ಎಕ್ಸಾಮ್ಸ್ ಯಾವಾಗ ಮುಗಿಯುತ್ತೆ ಎಂದು ಕೇಳಿದ್ದರು ಚೆನ್ನಾಗಿದ್ದೀನಿ ಮಾವ ನಾಡಿದ್ದು ಲಾಸ್ಟ್ ಎಕ್ಸಾಮ್ ಎಂದೆ ಹಾಗಿದ್ದರೆ ಮದುವೆಗೆ ಎರಡು ದಿನ ಮುಂಚೆ ಮುಗಿಯುತ್ತೆ ಎಂದರು ಅವರ ಮಾತಿಗೆ ಅವರು ತಲೆಯಾಡಿಸಿ ಒಂದು ಕಡೆ ಕುಳಿತೆ ದೊಡ್ಡವರೆಲ್ಲ ಶಾಸ್ತ್ರ ಮಾಡ್ತಾ ಇದ್ದರೆ ನಾನು ಅದನ್ನು ನೋಡುತ್ತಾ ಕುಳಿತಿದ್ದೆ ಹಾಗೆ ಸುತ್ತಮುತ್ತ ನೋಡುತ್ತಿದ್ದಾಗ ಕಂಡಿದ್ದು ಕಂಬಕ್ಕೆ ಅವರಿಗೆ ಕೈ ಕಟ್ಟಿ ನಿಂತು ನನ್ನ ಕಡೆ ನೋಡುತ್ತಿದ್ದ ಶರತ್ ನಾನು ನೋಡಿದ ತಕ್ಷಣ ತಲೆ ತಗ್ಗಿಸಿಬಿಟ್ಟರು ಮತ್ತೆ ತಿರುಗಿದಾಗ ನನ್ನ ಕಡೆ ನೋಡುತ್ತಿದ್ದರು ನನ್ನ ಹತ್ರನೇ ಕಣ್ಣ ಮುಚ್ಚಾಲೆ ಆಡ್ತೀರಾ ಮಾಡ್ತೀನಿ ಎಂದುಕೊಂಡು ಅವರು ನನ್ನ ಕಡೆ ನೋಡಿದ ತಕ್ಷಣ ಏನೂ ಎಂಬಂತೆ ಉಬ್ಬು ಹಾರಿಸಿದೆ ಗಲಿಬಿಲಿಯಾದವರು ಸುತ್ತಮುತ್ತ ನೋಡಿ ಕೂದಲಲ್ಲಿ ಕೈ ಹಾಡಿಸುತ್ತಾ ಮುಂದೆ ಹೋಗಿಬಿಟ್ಟರು ಅವರ ಪಜೀತಿ ನೋಡಿ ನಕ್ಕು ಬಿಟ್ಟೆ ನನ್ನ ಎಕ್ಸಾಮ್ಸ್ ಮತ್ತೆ ಅವರ ಅಣ್ಣನ ಮದುವೆ ತುಂಬ ಚೆನ್ನಾಗಿ ಮುಗಿದವು ಮದುವೆ ಮನೆಯಲ್ಲಿ ಫುಲ್ ಮಿಂಚ್ತಾ ಇದ್ದರು ಮಿಸ್ಟರ್ ಶರತ್ ಇಲ್ಲೂ ಕೂಡ ನನ್ನ ಜೊತೆ ಅವರ ಕಣ್ಣ ಮುಚ್ಚಲೆ ನಡೆದೇ ಇತ್ತು ತುಂಬ ಇಷ್ಟ ಆಗಿಬಿಟ್ಟಿದ್ದರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಪರದಾಡೋ ಅವರ ಗುಣ ತುಂಬ ಇಷ್ಟ ಆಗಿಬಿಟ್ಟಿತ್ತು ಸೆಕೆಂಡ್ ಇಯರ್ ಕ್ಲಾಸ್ಗಳು ಶುರುವಾದವು ಒಂದು ದಿನ ಸಂಜೆ ಬಸ್ಗಾಗಿ ಕಾಯುತ್ತಾ ಒಬ್ಬಳೇ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದೆ ಸಡನ್ನಾಗಿ ನನ್ನ ಹೆದರು ಜೀಪ್ ಬಂದು ನಿಂತಿತು ನೋಡಿದರೆ ಶರತ್ ಬನ್ನಿ ಎಂದರೋ ಅತ್ತಿ ಕುಳಿತೆ ಅವರಂತೂ ಮೌನವಾಗಿ ಡ್ರೈವ್ ಮಾಡ್ತಾ ಇದ್ದರೋ ನಾನು ಸುಮ್ಮನೆ ಕೂರೋ ಜಾಯಮಾನದ ಅಲ್ಲ ಅವರನ್ನ ಮಾತಿಗೆ ಹೇಳದೆ ಏನು ಈ ಕಡೆ ಬಂದ್ಬಿಟ್ಟಿದ್ದೀರಾ ಎಂದೆ ಹಾ ಮಾರ್ಕೆಟ್ಗೆ ಬಂದಿದ್ದೆ ಎಂದರೋ ಅದು ಇದು ಕೇಳಿ ಅವರ ತಲೆ ತಿನ್ನುತ್ತಿದ್ದೆ ಅವರು ಒಂದು ವಾಕ್ಯದಲ್ಲಿ ಉತ್ತರಿಸುತ್ತಿದ್ದರು ಕೊನೆಯಲ್ಲಿ ಏನ್ರಿ ನೀವು ಹುಡುಗಿಯರಿಗೆ ಈ ರೇಂಜ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀರಾ ಎಂದೆ ಅವರೇನು ಹೇಳದೆ ನಗ್ಗರೋ ಆ ನಗುವಿನಲ್ಲಿ ಕಳೆದು ಹೋದೆ ನಾನು ಹೌದು ಮದುವೆ ಮನೆಯಲ್ಲಿ ಯಾಕೆ ನನ್ನ ಹಾಗೆ ನೋಡ್ತಿದ್ರಿ ಎಂದೆ ನನ್ನ ಪ್ರಶ್ನೆಗೆ ಗಾಬರಿಯಾದವರೋ ಒಂದೇ ಬಾರಿಗೆ ಬ್ರೇಕ್ ಹಾಕಿ ನನ್ನ ಕಡೆ ತಿರುಗಿ ನೋಡಿದರು ಮೆಲ್ಗೇರಿ ಎಂದೆ ಸವರಿಸಿಕೊಂಡವರು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿದ್ದರು ಹೀಗೆ ಹೇಳಿ ಎಂದೆ ಕಾರಣ ನನಗೆ ತಿಳಿದಿದೆ ಅದನ್ನು ನಾನು ಒಪ್ಪಿಕೊಂಡೂ ಆಗಿದೆ ಅವರ ಬಾಯಿಯಿಂದ ಕೇಳುವ ಆಸೆ ಅಷ್ಟೆ ನನ್ನ ಪ್ರಶ್ನೆಗೆ ಉತ್ತರಿಸಲಾಗದೆ ಸಾಂಗ್ ಪ್ಲೇ ಮಾಡಿದರು ಅದು ಕೂಡ ಐ ಲವ್ ಯು ಅಂತ ಬರ್ತಾ ಇತ್ತು ಏನ್ರಿ ಬಾಯ್ ಬಿಟ್ಟು ಹೇಳೋಕ್ಕಾಗ್ದೆ ಸಾಂಗಲ್ಲಿ ಹೇಳ್ತಾ ಇದ್ದೀರಾ ಎಂದೆ ಮತ್ತೆ ಬ್ರೇಕ್ ಹಾಕಿದರು ಈಗ ಏನಾಯಿತು ಎಂದೆ ರೀ ನಿಮ್ಮ ಮನೆ ಬಂತು ಎಂದರು ನನ್ನ ಪ್ರಶ್ನೆಗೆ ಉತ್ತರ ಎಂದೆ ರೀ ಪ್ಲೀಸ್ ಇಳೀರಿ ಎಂದು ಗೋಗರಿದರು ಉತ್ತರ ಹೇಳೋವರೆಗೂ ಬಿಡಲ್ಲ ಮಿಸ್ಟರ್ ಶರತ್ ಎಂದು ಅವರ ಮುಖ ನೋಡಿ ನಗುತ್ತಾ ಹಿಡಿದು ಬಂದೆ ನಗುತ್ತಾ ಮನೆಯೊಳಗೆ ಬಂದವಳಿಗೆ ಅಪ್ಪ ಎದುರಾದರೋ ಏನಾಯ್ತು ಪುಟ್ಟ ಎಂದು ಕೇಳಿದರು ಏನಿಲ್ಲ ಎಂದರೋ ಅವರಿಗೆ ಡೌಟ್ ಬಂದಿತ್ತು ರಾತ್ರಿ ನನ್ನ ಬಳಿ ಬಂದವರೇ ಏನ್ ಪುಟ್ಟ ಇತ್ತೀಚೆಗೆ ಶರತ್ ಹೆಸರು ಕೇಳಿದ ತಕ್ಷಣ ನಿನ್ನ ಮುಖ ಹೊಳೆಯುತ್ತೆ ಏನು ಸಮಾಚಾರ ಎಂದು ನೇರವಾಗಿ ಪ್ರಶ್ನಿಸಿದರು ಅಪ್ಪ ಅದು ಎಂದು ತಡವರಿಸಿದೆ ಏನು ಲವ ಭಯ ಪಡ್ಬೇಡ ನನ್ನ ಹತ್ರ ತಾನೇ ಹೇಳು ಎಂದೆರೋ ಹ್ಞೂ ಅಪ್ಪ ಎಂದೆ ಯಾವಾಗಿಂದ ಅವ್ನು ಹೇಳಿದೀಯಾ ಎಂದರೋ ಅವರ ಮಾತು ಕೇಳಿ ಆಶ್ಚರ್ಯವಾಯಿತು ಯಾವ ತಂದೆ ತಾನೇ ಹೀಗೆ ಕೇಳ್ತಾರೆ ಎಂದುಕೊಂಡೋ ಅದು ಅಪ್ಪ ಯಾವಾಗ ಅಂತ ಗೊತ್ತಿಲ್ಲ ಅವರಿಗೆ ಹೇಳಿಲ್ಲ ಆದರೆ ಅವರಿಗೂ ನಾನೆಂದರೆ ಇಷ್ಟ ಎಂದೆ ಬೇಗ ಹೇಳಿಬಿಡು ಮಗಳೇ ನಿನ್ನ ಓದು ಮುಗಿದಿದ ತಕ್ಷಣ ಮದುವೆ ಮಾಡಿಬಿಡೋಣ ಎಂದವರು ನನ್ನ ಮುಖ ನೋಡಿ ನಿನ್ನ ಇಷ್ಟನೇ ನನ್ನ ಇಷ್ಟ ಪುಟ ಶರತ್ ತುಂಬ ಒಳ್ಳೆಯ ಹುಡುಗ ಬುದ್ಧಿವಂತ ಗೊತ್ತಿರುವವನು ಮದುವೆ ನಂತರ ಕೂಡ ನ್ನ ಡೈಲಿ ನೋಡಬಹುದು ಬೇಗ ಅವನ ಮನಸ್ಸಲ್ಲಿ ಏನಿದೆ ತಿಳ್ಕೋಕಂದ ಎಂದರು ಥ್ಯಾಂಕ್ ಯು ಅಪ್ಪ ಎಂದು ತಬ್ಬಿಕೊಂಡೆ ಅಪ್ಪನ ಒಪ್ಪಿಗೆ ಸಿಕ್ಕ ಮೇಲೆ ಕೇಳ್ಬೇಕಾ ಶರತ್ ಅವರ ಬಾಯಲ್ಲಿ ಪ್ರೀತಿ ಬಗ್ಗೆ ಕೇಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟೆ ಅವರು ಎಲ್ಲೇ ಸಿಕ್ಕರೋ ಅದನ್ನೇ ಕೇಳ್ತಿದ್ದೆ ಅವರಿಗೋ ಸಿಕ್ಕಾಪಟ್ಟೆ ನಾಚಿಕೆ ನನ್ನ ಕೈಯಿಂದ ತಪ್ಪಿಸಿಕೊಳ್ಳೋಕೆ ಪರದಾಡ್ತಿದ್ದರು ಅವರ ಪಜೀತಿ ನೋಡಿ ನಗು ಬಂದರೋ ಅವರನ್ನು ಬಿಡ್ತಿರ್ಲಿಲ್ಲ ಹೀಗೆ ಸೆಕೆಂಡ್ ಇಯರ್ ಮುಗಿದು ರಜೆ ಶುರುವಾಯಿತು ಅಪ್ಪ ನನ್ನ ಪ್ರೀತಿ ಬಗ್ಗೆ ಅಮ್ಮ ಅಜ್ಜಿ ಬಳಿನೂ ಹೇಳಿದ್ದರು ಅವರ ಕಡೆಯಿಂದನೂ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಅವತ್ತೊಂದಿನ ಬೆಳಗ್ಗೆನೆ ಶರತ್ ಮನೆಗೆ ಹೋಗಿ ಕುಳಿತಿದ್ದೆ ಅವರ ಅಣ್ಣ ಅತ್ತೆಗೆ ಮತ್ತೆ ಮಾವ ಎಲ್ಲ ಊರಿಗೆ ಹೋಗಿದ್ದರು ಅತ್ತೆ ಮತ್ತೆ ನಮ್ಮವರು ಮಾತ್ರ ಇದ್ದರೋ ತೋಟದಿಂದ ಬಂದವರೇ ನನ್ನ ನೋಡಿ ಶಾಕ್ ಆಗಿಬಿಟ್ರು ನೀವು ಇಲ್ಲಿ ಎಂದು ಕೇಳಿದರು ಇವತ್ತು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಹೀಗ ಹೇಳಿ ನನ್ನ ಯಾಕೆ ಹಾಗೆ ನೋಡ್ತಾ ಇದ್ದಿದ್ದು ಎಂದೆ ರೀ ಅಣ್ಣನ ಮದುವೆ ಮುಗಿದು ವರ್ಷ ಆಯಿತು ಇನ್ನೂ ಯಾಕೆ ಆ ವಿಷಯ ಎಂದವರು ಅಮ್ಮ ಎಂದು ಕೂಗಿದರು ಅತ್ತೆ ಡೈರಿಗೆ ಹೋಗಿದ್ದಾರೆ ಹೀಗ ಹೇಳಿ ಎಂದು ಅವರ ಬಳಿ ಹೋದೆ ದೂರ ನಿಂತ್ಕೊಳ್ಳಿ ಎಂದರು ಸರಿ ಹೇಳಿ ಎಂದು ದೂರ ಸರಿದೆ ಅದು ಅದು ಎಂದು ತಡವರಿಸುತ್ತಿದ್ದರು ಅಯ್ಯೋ ಎಷ್ಟು ನಾಚಿಕೆ ರೀ ನಿಮಗೆ ನಾನಿಂದರೆ ನಿಮಗೆ ಇಷ್ಟ ತಾನೇ ಮದುವೆ ಆಗಿಬಿಡೋಣ ಎಂದೆ ಏನು ಹೇಳ್ತಾ ಇದ್ದೀರಾ ಇಂದವರನ್ನು ಕಂಡೋ ಯಾಕೆ ಪ್ರೀತಿ ಇಲ್ವಾ ಎಂದೆ ಅದು ಅದು ಎನ್ನುತ್ತಿದ್ದವರ ಕಂಡೋ ನೋಡಿ ಮಿಸ್ಟರ್ ಶರತ್ ನನಗೆ ನಿಮ್ಮ ಮೇಲೆ ಪ್ರೀತಿ ಆಗಿದೆ ನಿಮಗೂ ಪ್ರೀತಿ ಇದೆ ಅಂತ ಗೊತ್ತು ನೀವಂತೂ ಹೇಳಲ್ಲ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ನೋಡಿ ನನ್ನ ಓದ್ ಮುಗ್ದಿದ ತಕ್ಷಣ ನಮ್ಮ ಮದುವೆ ಅಂತ ಅಪ್ಪ ಹೇಳಿದ್ದಾರೆ ಅಷ್ಟರಲ್ಲಿ ಪ್ರೀತಿ ಹೇಳಬೇಕು ಆಮೇಲೆ ಅತ್ತೆ ಮಾವನ ಕರೆದುಕೊಂಡು ನಮ್ಮ ಮನೆಗೆ ಹೆಣ್ಣು ಕೇಳೋಕ್ಕೆ ಬರಬೇಕು ನೀವೇನಾದರೂ ಒಪ್ಪಲಿಲ್ಲ ಅಂದರೆ ಅಪ್ಪನಿಗೆ ಹೇಳ್ತೀನಿ ಕಾಲು ಕಟ್ಟಿ ಎತ್ತಾಕೊಂಡು ಬನ್ನಿ ಅಂತ ಮದುವೆ ಆದರೆ ನಿಮ್ಮನ್ನೇ ಯೋಚನೆ ಮಾಡಬೇಡಿ ನೀವೇ ಹೇಳ್ತೀರಾ ಅಥವಾ ಎಂದು ಹೇಳಿದೆ ಕೈ ಕಟ್ಟಿ ನಿಂತು ನನ್ನ ಮಾತು ಕೇಳುತ್ತಿದ್ದವರ ಬಳಿ ಹೋಗಿ ಬೇಗ ಹೇಳಿಬಿಡಿ ಎಂದು ಕೆನ್ನೆ ತಟ್ಟಿ ಓಡಿ ಬಂದೆ ರೀ ನಿಮ್ಮನ್ನ ಎನ್ನುತ್ತಾ ಬಾಚಣಿಗೆ ಎಸೆದರು ಥ್ಯಾಂಕ್ ಯು ಬಾಯ್ ಎನ್ನುತ್ತಾ ಓಡಿ ಬಂದೆ ನಿಧಾನ ಎಂದು ಕೂಗಿದರು ಮನೆಗೆ ಬಂದು ಪೂರ್ತಿ ವಿಷಯ ಹೇಳಿದೆ ಅಮ್ಮ ಪಾಪ ನನ್ನ ಹಳೆಯ ಮೊದಲೇ ನಾಚಿಕೆ ಜಾಸ್ತಿ ನಿನ್ನ ಕೈಯಿಂದ ಆ ದೇವರೇ ಕಾಪಾಡಬೇಕು ಎಂದು ನನ್ನ ತಲೆಗೆ ಮುಟಕಿದರು ಅದಾದ ಮೇಲೆ ಆಗಾಗ ಶರತ್ ಅವರ ಮನೆಗೆ ಹೋಗಿ ಕಾಟ ಕೊಟ್ಟು ಬರ್ತಿದ್ದೆ ಅವ್ರು ಮಾತ್ರ ಪ್ರೀತಿ ಹೇಳಿರಲಿಲ್ಲ ಅವತ್ತೊಂದಿನ ಕಾಲೇಜಿನಿಂದ ಮನೆಗೆ ಬಂದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ ಎಲ್ಲಿ ಹೋದರು ಎಂದುಕೊಂಡು ಫ್ರೆಶ್ ಆಗಿ ಹೊರಬಂದೆ ಮನೆ ಪೂರ್ತಿ ಕತ್ತಲಾಗಿತ್ತು ಟೈಮ್ ಏಳು ಗಂಟೆ ಮನೆಯಲ್ಲಿ ಯಾರೂ ಇಲ್ಲ ಸುತ್ತಲೂ ಕತ್ತಲೋ ಲೈಟ್ ಬೇರೆ ಆನ್ ಆಗ್ತಿಲ್ಲ ಮೀಟರ್ ಹಾಪ್ ಆಗೋಯ್ತು ಭಯದಲ್ಲಿ ದೇವರನ್ನ ನೆನಪಿಸಿಕೊಂಡು ನಿಂತಿದ್ದೆ ಸಡನ್ ಆಗಿ ಲೈಟ್ ಆನ್ ಆಯಿತು ನೋಡಿದರೆ ಹೂಗಳಿಂದ ಅಲಂಕಾರ ಮಾಡಿ ಮಧ್ಯದಲ್ಲಿ ಐ ಲವ್ ಯು ಕಾವ್ಯ ಮ್ಯಾರಿ ಮೀ ಎಂದು ಬರೆದಿತ್ತು ಯಾರ್ ಕೆಲಸ ಅಂತ ಗೊತ್ತಾಯ್ತೋ ಪರವಾಗಿಲ್ಲ ಮಿಸ್ಟರ್ ಶರತ್ ಲೇಟಾಗಿ ಹೇಳಿದರೂ ಲೇಟೆಸ್ಟ್ ಆಗಿದೆ ಎಲ್ಲಿದ್ದೀರಾ ಆಚೆ ಬನ್ನಿ ಎಂದು ಕೂಗಿದೆ ಆಚೆ ಬಂದವರನ್ನು ನೋಡಿ ಕಳೆದು ಹೋದೆ ಒಳ್ಳೆ ಹೀರೋ ಥರ ಕಾಣ್ತಾ ಇದ್ದೆರೋ ಮತ್ತೆ ನಮ್ಮ ಹುಡುಗಿ ಆ ರೇಂಜ್ಗೆ ಪ್ರಪೋಸ್ ಮಾಡಿರೋವಾಗ ನಾವು ಇಷ್ಟು ಮಾಡೋದು ಬೇಡ್ವಾ ಈಗಲೂ ಕೈಕಾಲು ಕಟ್ಟಿ ಕರ್ಕೊಂಡು ಬನ್ನಿ ಅಂತ ಮಾವನಿಗೆ ಹೇಳ್ತೀರಾ ಎಂದರು ಹೇಳಲ್ಲ ಬಿಡಿ ಒಪ್ಲಿಲ್ಲ ಅಂದರೆ ಪಕ್ಕ ಹಾಗೆ ಮಾಡ್ತಾ ಇದ್ದೆ ಎಂದು ಅವರ ಬಳಿ ಹೋಗಿ ಮದುವೆ ಯಾವಾಗ ಎಂದು ಅವರ ಎದೆಗುರಿಗೆ ನಿಂತೆ ಹೋದ್ ಮುಗಿದ್ಮೇಲೆ ಹೌದು ಮುಂದೆ ಹೋದಲ್ವಾ ಎಂದು ಕೇಳುತ್ತಾ ನನ್ನ ಬಳಸಿ ನಿಂತರೋ ಮದುವೆ ಆದ್ಮೇಲೆ ಓದ್ತೀನಿ ಎಂದೆ ನಾನು ಒಪ್ಲಿಲ್ಲ ಅಂದರೆ ಎಂದವರ ಮಾತಿಗೆ ಹೀಗೆ ಒಪ್ಪಿಸಬೇಕು ಅಂತ ಗೊತ್ತು ನನಗೆ ಎಂದೆ ಎಷ್ಟು ಬೇಕಾದರೂ ಓದಿ ನನ್ನದೇನೂ ಅಭ್ಯಂತರವಿಲ್ಲ ಹೋದ್ ಮುಗಿದ್ಮೇಲೆ ಮದುವೆ ಆಗೋಣ ಎಂದರು ಅಷ್ಟರಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ಎನ್ನುವ ಧ್ವನಿ ಕೇಳಿ ಅವರಿಂದ ದೂರ ಸರಿದು ನಿಂತೆ ಎರಡೂ ಮನೆಯವರು ಬಂದರು ಮುಂದೆ ತಿಂಗಳು ನಂತರ ನಿಶ್ಚಿತಾರ್ಥ ಮುಗಿಯಿತು ನನ್ನ ಓದು ಮುಗಿದ ಮೇಲೆ ಮದುವೆ ಎಂದು ಗೊತ್ತಾಯಿತು ಮುಂದೆ ಸಿ ಓದೋದು ಅಂತ ನಿರ್ಧಾರ ಕೂಡ ಮಾಡಿ ಆಯಿತು ಈ ನಡುವೆ ನಮ್ಮವರು ಐ ಲವ್ ಯು ಕಾವ್ಯ ಎಂದು ಹೇಳಿದರು ಅವರ ಮಾತಿಗೆ ಖುಷಿಯಿಂದ ಐ ಲವ್ ಯು ಟೂ ಎಂದೆ ಓದು ಮುಗಿಯಿತು ಮದುವೆ ದಿನ ಹತ್ತಿರ ಕೂಡ ಬಂದಿತು ಮಗಳ ಮದುವೆ ಅಂತ ಅಮ್ಮ ಸ್ವಲ್ಪ ಎಮೋಷ್ನಲ್ ಆಗಿದ್ದರು ಮೊದಲು ಹಾಸ್ಟೆಲಲ್ಲಿ ಇರೋಕೆ ಒಪ್ಪದೆ ನಿನಗೆ ಕಾಟ ಕೊಟ್ಟೆ ಈಗ ಮದುವೆ ಆದ್ಮೇಲೂ ಇಲ್ಲೇ ಇರ್ತೀನಿ ಒಟ್ನಲ್ಲಿ ನನ್ನ ಕಾಟ ತಪ್ಪೋದಿಲ್ಲ ಪ್ರೇಮ ಎಂದು ಅವರ ಕೆನ್ನೆ ಹಿಂಡಿ ನಗಿಸುವಲ್ಲಿ ಸಫಲವಾದೆ ಶುಭ ಮುಹೂರ್ತದಲ್ಲಿ ನನ್ನ ಕೊರಳನ್ನಪ್ಪಿ ಕುಳಿತಿತ್ತು ಶರತ್ ಹೆಸರಿನ ಮಾಂಗಲ್ಯ ಕಾವ್ಯಶೇಖರ್ ಆಗಿದ್ದವಳು ಮಿಸ್ಟರ್ ಶರತ್ ಅವರ ಕೈ ಹಿಡಿದು ಕಾವ್ಯ ಶರತ್ ಆಗಿ ಬದಲಾದೆ ನಮ್ಮವರಿಗೆ ತುಂಬ ನಾಚಿಕೆನಪ್ಪ ಅದಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕಾಯಿತು ಆದರೂ ನಮ್ಮ ಜೋಡಿ ಸೂಪರ್ ಅಲ್ವಾ ಇದು ನನ್ನ ಮದುವೆ ಕತೆ ಹೇಗಿದೆ ಬೊಂಬಾಟಲ್ವಾ ಮತ್ತು ನಾವು ಅಂದರೆ ತಮಾಷೇನಾ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಇನ್ನೂ ಹೊಸ ಕತೆಗಳಿಗಾಗಿ ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ